ಜಗತ್ತಿನಲ್ಲಿ ಬದುಕುವ ಜೀವಿಗಳಲ್ಲೇ ಆನೆಗಳೇ ಗರಿಷ್ಠ ಪಕ್ಷ ಆರ್ನೂರ ನಲ್ವತ್ತೈದು ದಿನಗಳು ಅಂದ್ರೆ ಇಪ್ಪತ್ತೆರಡು ತಿಂಗಳು ಗರ್ಭಿಣಿಯಾಗಿರುತ್ತದೆ ಮರಿ ಹುಟ್ಟುವ ಸ್ವಲ್ಪ ಸಮಯದಿಂದಲೇ ನಾನು ಹೊರಗೆ ಬರುತ್ತೀನಿ ಅಂತ ತಾಯಿಯೊಂದಿಗೆ ಹೇಳುವಂತೆ ಅದರ ಕಾಂಡದಿಂದ ತಾಯಿಯ ಹೊಟ್ಟೆಯಲ್ಲಿ ರೀತಿ ಬಡಿಯುತ್ತಾ ಇರುತ್ತದೆ ಆನೆ ಮರಿ ಹುಟ್ಟಿದ ತಕ್ಷಣ ಎಲ್ಲಾ ಆನೆಗಳು ಆ ಮರಿಯನ್ನು ಆಶೀರ್ವಾದ ಮಾಡುವಂತೆ ಮರಿಯನ್ನು ಕಾಂಡದಿಂದ ಮುಟ್ಟುತ್ತದೆ ಆನೆ ಮರಿ ಒಂದು ದಿನಕ್ಕೆ ಹದಿನಾರು ಲೀಟರ್ ಹಾಲನ್ನು ಕುಡಿಯುತ್ತದೆ ತಾಯಿ ಆನೆ ಅದರ ಮರಿಗೆ ಮಾತ್ರವಿಲ್ಲದೆ ಗುಂಪಿನಲ್ಲಿರುವ ಇತರ ಮರಿಗಳಿಗೂ ಸಹ ಹಾಲನ್ನು ನೀಡುತ್ತದೆ ಆನೆಗಳು ಬಹಳ ಅಪರೂಪವಾಗಿ ಒಂದೇ ಹೆರಿಗೆಯಲ್ಲಿ ಎರಡು ಮರಿಗಳಿಗೆ ಜನ್ಮ ನೀಡುತ್ತದೆ ಆನೆ ಮರಿಗಳು ಹುಟ್ಟುವಾಗಲೇ ಸಂಪೂರ್ಣವಾಗಿ ಬೆಳೆದು ಹುಟ್ಟುವುದರಿಂದ ಆನೆ ಮರಿ ಹುಟ್ಟಿದ ಸ್ವಲ್ಪ ಸಮಯದಲ್ಲಿ ನೂರು ಕಿಲೋಮೀಟರ್ ಗಳಿಗೂ ಹೆಚ್ಚಾಗಿ ನಡೆಯುತ್ತದೆ ತಾಯಿ ಆನೆನೂ ಸಹ ಮರಿಗೆ ಜನ್ಮ ನೀಡಿದ ತಕ್ಷಣ ಆ ಜಾಗದಿಂದ ಹೆಚ್ಚು ದೂರ ಕರೆದು ಹೋಗುತ್ತದೆ ಏಕೆಂದ್ರೆ ಮರಿ ಹುಟ್ಟಿದಾಗ ಬಂದ ರಕ್ತ ವಾಸನೆಯನ್ನಿಟ್ಟು ಇತರ ಜೀವಿಗಳು ಅದನ್ನು ಬೇಟೆಯಾಡಬಾರದೆಂದು ಈ ರೀತಿ ಹೆಚ್ಚು ದೂರ ಕರೆದು ಹೋಗುತ್ತದೆ